ಮಹಾ
ಆದರೆ ಆ ಜಾನಕಿಗೋಸ್ಕರ ನಮ್ಮತ್ತು ಶಂಕ್ರೀವನ ಈ ವಿನಯ ಅನ್ನೋದು ಅಪೂರ್ವವಾಗಿರುವುದು. ಅದಕ್ಕೆ ಕಾರಣ ಯಜ್ಞದ ನೆಪವನ್ನು ಹೊಂದಿರುವುದು ಗೋಪ್ಯವಾಗಿ
ಜನಕರಾಯನು ರಾಮನ ಆಗಮನವನ್ನು ನಿರೀಕ್ಷಿಸಿಕೊಂಡು ವಿಶ್ವಾಮಿತ್ರನ ಆಶ್ರಮದಲ್ಲಿರುವಷ್ಟೇ. ಆ ರಾಮನು ಅಲ್ಲಿಗೆ ಬರುವುದಕ್ಕಿಂತ ಮುಂಚಿತವಾಗಿಯೇ ನಮ್ಮ ರಾವಣಾಸನು ರಾಮನ ವೇಷವನ್ನು ಧರಿಸಿಕೊಂಡು ಅಲ್ಲಿಗೆ ಹೋದರೆ ಜನಕನು ಜಾನಕಿಯು ವೈದ್ಯರಾಗಿ ನಮ್ಮ ಕಾರ್ಯ ಕೈಗೊಳ್ಳುವುದು. ಅದಕ್ಕೆ ನಾನೇನು ಮಾಡಬೇಕು? ಅದಕ್ಕೆ ಬದಲಾಗಿ
ಹೀಗೆ ಮಾಡು. ಮಂತ್ರಿಗೆ ತಕ್ಕ ತಂತ್ರವನ್ನೇ ಯೋಚಿಸಿರುವೆ. ನಾನು ಬಲಾತ್ಕಾರವನ್ನು ಯೋಚಿಸಿದರೆ ನೀನು ವಂಚನೆಯನ್ನೇ ಯೋಚಿಸಿರುವೆ. ನೀನು ಹೇಳಿದಂತೆ ನಾನು ಹೋಗಿ ಆ ವಿಶ್ವಾಮಿತ್ರ ರಾಮಲಕ್ಷ್ಮಣರನ್ನು ಸಾರಿಂದ ಪರುವಿಂದ ಮೇ
ಈ ದಶಾನಂದನಿಗೂ ಆಗುವುದೆಂದು ಹಾಸ್ಯ ಮಾಡುತ್ತಿದ್ದೀರ? ಹಾಸ್ಯವಲ್ಲ. ಮತ್ತೆ ಆ ಕನಕ ಮಹಾರಾಜನಿಗೆ ನಿಮ್ಮ ಮೇಲೆ ತುಂಬಾ ಗೌರವವಿರುವುದು. ಈ ವೈರೂಪವೆಲ್ಲ ಮಗಳನ್ನು ಮೆಚ್ಚಿಸುವುದಕ್ಕೆ ಆಗಿದೆ. ಎಂತೆಂತವ ಯಾವ್ಯಾವಕ್ಕೂ ವೇಷ ಹಾಕೊಂಡು ಹೋಗ್ತಾರಂತೆ. ಈಗಿರುವಾಗ ಅಯ್ಯೋ, ಆ ಜಾನಕಿಗೋಸ್ಕರ ಇನ್ನೆಷ್ಟು ರೂಪವನ್ನು ತಾಳಬೇಕು?
ಸಂಗತಿಗಳನ್ನು ವಿಶದವಾಗಿ ಹೇಳುತ್ತೇನೆ. ಆದ್ರೆ ನೀವು ಆ ರಾವಣದ ಪಕ್ಷಪಾತಿಗಳಲ್ಲವಷ್ಟೇ. ಸುಚರಿತೆ, ಈ ರಾವಣನು ಯಾರು? ಅಯ್ಯ, ನಿಮಗೆ ರಾವಣದ ಬಗ್ಗೆ ಗೊತ್ತಿಲ್ಲ? ಆ
ಬಿಡಾರವನ್ನು ಬಿಟ್ಟು ಬಂದ ಎಲ್ಲಿ ಹೋದ ಮಿತ್ರ ಪಿಂಗಳ ನಾನು
ಅವಳಲ್ಲಿ ಅವನಿಗೆ ನೀನು ಮೋಹವನ್ನು ಹೆಚ್ಚಿಸುತ್ತಿರೋ. ಅಷ್ಟರಲ್ಲಿ ವಿಶ್ವಾಮಿತ್ರನ ಇನ್ನೊಬ್ಬ ಶಿಷ್ಯನಾದ ಆಕಾಶಪರ ರೂಪದಲ್ಲಿ ನಾನು ಅಲ್ಲಿಗೆ ಬಂದು ಅವನು ಬೆಂಕಿಯಲ್ಲಿ ಬಿದ್ದು ಸಾಯುವಂತೆ ಬಂದು
ಮಾಡಿ ಇವರು ಕಾಶ್ಯಪನು ಅಲ್ಲ ಆ ರಕ್ಷಣ ಮರೆಯಲ್ಲಿ ನಿಂತಿರುವ ಜಾನಕಿಯೂ ಅಲ್ಲ ಅದಕ್ಕೆ ನನ್ನ ಮಾತುಗಳನ್ನು ತಪ್ಪಿಸುತ್ತಿದ್ದಾನೆ ಕೂಡಲೇ ರಾಮದರನ್ನು ಎಚ್ಚರಿಸುತ್ತೇನೆ ಆ ಆನೆಯ ದಾರಿಗೆ ಸಿಕ್ಕಿ ಭಯಭೀತನಾಗಿದ್ದಾನೆ. ಸರಿಯಾಗಿ ಹೇಳಿ. ಆನೆಯು ಆ
ಸೀತೆಯು ನನ್ನ ಕಣ್ಣೆದುರಿಗೆ ಬೆಂಕಿಯಲ್ಲಿ ಬಿದ್ದು ಪ್ರಾಣ ತ್ಯಾಗ ಮಾಡಿದಳಲ್ಲ, ನಾನೇನು ಮಾಡಲಿ? ಸೀತೆಯು ಬಿದ್ದ ಬೆಂಕಿಯಲ್ಲಿ ಬಿದ್ದು ನಾನು ಪ್ರಾಣ ತ್ಯಾಗ ಮಾಡಿದ್ದೆ. ಇನ್ನೆಷ್ಟು ದಿನ ಈ ಆಶ್ರಮದಲ್ಲಿ ಇರಬೇಕು? ಜನಕ ಮಹಾರಾಜ,
ಈಗಲೇ ಪರೀಕ್ಷಿಸಿ ನೋಡೋಣ. ಜನಗಳೇ, ಇವಾಗ ಹೇಳುವುದು ಸರಿಯಾಗಿದೆ.
ಯಾರನ್ನು ತಾನು ನಂಬಬಹುದು? ಹೋಗಿ ಆ ಧನಸ್ಸಿಗೆ ಪೂಜೆಯನ್ನು ಮಾಡಿ ಅದನ್ನು ತೆಗೆಸಿಕೊಂಡು
ಕಟ್ಟುವ ತಾಳಿಯನ್ನು ಪಡೆದಲ್ಲದೆ ಈ ನನ್ನ ಕುಟುಂಬಕ್ಕೆ ಶಾಂತಿ ಇಲ್ಲ.
ಎದ್ದಿರಬಹುದು. ತೆಗೆಯಿಂದ ಹೊರಗೆ ಅಪರಾಧವನ್ನು ಮನ್ನಿಸಿದೆ.
ಅವನ ಅಂಚೆ ಸಂಸ್ಕಾರ ತಂದೆ ವಾಯುದೇವನ ಜೊತೆ ಇಂಡಿ ಪೋದನ ಮಗ ಹನುಮಂತರಾಯರು ಬಂದಂತ ಸಂದರ್ಭದಲ್ಲಿ ರಾವಣಾಸುರನ ಚಿತೆಯ ಬೆಂಕಿ ಹನುಮಂತರಾಯರ ಪಾದದ ತುದಿಗೆ ತಗುಲಿ